ಇತ್ತೀಚೆಗಷ್ಟೇ ನಡೆದಿದ್ದ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಕೊಳ್ಳೇಗಾಲ ಕ್ಷೇತ್ರ ವ್ಯಾಪ್ತಿಯಲ್ಲಿ ಜಯಗಳಿಸಿರುವ ಶಾಸಕ ಎನ್ ಮಹೇಶ್ ಅವರ ಬೆಂಬಲಿಗರಿಗೆ ಇಂದು ಸನ್ಮಾನ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಕೊಳ್ಳೇಗಾಲ ನಗರದ ಬ್ರಹ್ಮರಾಂಭ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಶಾಸಕರು ನೂತನ ಸದಸ್ಯರಿಗೆ ಸನ್ಮಾನಿಸಿ ಗೌರವಿಸಿದರು. ಸನ್ಮಾನ ಸಮಾರಂಭ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಬಳಿಕ ಮಾತೆ ಸಾವಿತ್ರಿಬಾಯಿ ಫುಲೆ ಅವರ 190ನೇ ಜನ್ಮದಿನದ ಹಿನ್ನೆಲೆಯಲ್ಲಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಗೌರವಿಸಿದರು. ನಂತರ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಶಾಸಕ ಎನ್ ಮಹೇಶ್ ಅವರು, ಇಂದು ಎಲ್ಲ ರೀತಿಯ ಕ್ಷೇತ್ರಗಳಲ್ಲೂ ಮಹಿಳೆ ಇದ್ದು ಪುರುಷನ ಸಮಾನಕ್ಕೆ ಬೆಳೆದು ನಿಂತಿದ್ದಾಳೆ. ಈ ಮೂಲಕ ಮಹಿಳೆ ಅಬಲೆಯಲ್ಲ ಎಂಬುದನ್ನು ನಿರೂಪಿಸಿದ್ದಾಳೆ. ಇಂದು ಪುರುಷನಿಗೆ ಸಿಗುವಷ್ಟು ಸಮಾನ ಅಧಿಕಾರ ಮತ್ತು ಗೌರವ ಮಹಿಳೆಗೂ ಸಿಗುತ್ತಿದ್ದು ಇದಕ್ಕೆ ಮಾತೆ ಸಾವಿತ್ರಿಬಾಯಿ ಫುಲೆ ಕಾರಣ ಅಂತ ಹೇಳಿದ್ರು. ಇನ್ನು ಕಾರ್ಯಕ್ರಮದ ಬಳಿಕ ಸುದ್ದಿಗಾರರೊಡನೆ ಮಾತನಾಡಿದ ಶಾಸಕರು, ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಒಟ್ಟು 115 ಮಂದಿ ನಮ್ಮ ಬೆಂಬಲಿಗ ಅಭ್ಯರ್ಥಿಗಳು ಜಯಗಳಿಸಿದ್ದಾರೆ. ಇಂದು ಅವರೆಲ್ಲರೂ ಸನ್ಮಾನ ಸ್ವೀಕರಿಸಿದ್ದಾರೆ ಅಂದರು. ಅಲ್ಲದೆ ನಮಗೆ ಬೆಂಬಲ ನೀಡುವ ಇತರ ಸದಸ್ಯರಿದ್ದು ಅವರ ಬೆಂಬಲ ಪಡೆದು ಕೊಳ್ಳೇಗಾಲ ಕ್ಷೇತ್ರದ ಒಟ್ಟು 30 ಪಂಚಾಯಿತಿಗಳ ಪೈಕಿ 20 ಪಂಚಾಯಿತಿಗಳಲ್ಲಿ ಅಧಿಕಾರ ಹಿಡಿಯಲಿದ್ದೇವೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ 30 ಪಂಚಾಯಿತಿಗಳಲ್ಲಿ ಇತ್ತೀಚೆಗೆ ನಡೆದಂತಹ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ನನ್ನ ಬೆಂಬಲಿಗರಾಗಿ ಸ್ಪರ್ಧೆ ಮಾಡಿ ಜಯಶೀಲರಾಗಿರ್ತಕ್ಕಂತಹ 115 ಜನ ಸದಸ್ಯರು ಇವತ್ತು ಬಂದು ಸನ್ಮಾನವನ್ನು ಸ್ವೀಕಾರ ಮಾಡಿದ್ದಾರೆ. ನಾವು 115 ಜನ ಸದಸ್ಯರು ಜೊತೆಗೆ ನಮಗೆ ಬೆಂಬಲ ನೀಡಲಿಕ್ಕೆ ಇರ್ತಕ್ಕಂಥ ಇತರೆ ಸದಸ್ಯರುಗಳಿದ್ದಾರೆ, ಅವ್ರ ಕಡೆಯಿಂದ ಒಂದು ತೀರ್ಮಾನ ಆಗಬೇಕಾಗಿದೆ. ಅದು ತೀರ್ಮಾನ ಆದರೆ ಅವರು ಮತ್ತು ನಾವು ಇಬ್ಬರು ಸೇರಿ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಕನಿಷ್ಠ 20 ಪಂಚಾಯಿತಿಗಳನ್ನು ನಾವು ನಮ್ಮ ಕಂಟ್ರೋಲ್ಗೆ ತಗೋತೀವಿ. ಈ 20 ಪಂಚಾಯಿತಿಗಳನ್ನು ನಾವು ನಮ್ಮ ಕಂಟ್ರೋಲ್ಗೆ ತಗೊಂಡ್ರೆ ಉಳಿದಿರುವಂಥ 2.5 ವರ್ಷಗಳಲ್ಲಿ ಸರ್ಕಾರ, ರಾಜ್ಯ ಸರ್ಕಾರ ಕೂಡ ನಮಗೆ ಬೆಂಬಲವಾಗಿ ನಿಂತಿದೆ. ಈ ಸಂದರ್ಭದಲ್ಲಿ 2.5 ವರ್ಷಗಳಲ್ಲಿ ಪ್ರತಿಯೊಬ್ಬ ಗ್ರಾಮ ಪಂಚಾಯಿತಿ ಸದಸ್ಯ ತನ್ನ ವಾರ್ಡ್ಗೆ ಏನೇನು ಕೆಲಸಗಳಾಗಬೇಕು ಅನ್ನೋದನ್ನು ಪಟ್ಟಿ ಮಾಡಿ ಅಂತ ನಾನು ಈಗಾಗಲೇ ಅವ್ರಿಗೆ ಹೇಳಿದ್ದೀನಿ. ಆ ಪಟ್ಟಿ ಆಧಾರದ ಮೇಲೇ ಪಂಚಾಯಿತಿ ಒಳಗಡೆ ಅದೇ ಕ್ರಿಯಾ ಯೋಜನೆ ಆಗಬೇಕು. ಉಳಿದಿರ್ತಕ್ಕಂಥ 2.5 ವರ್ಷದಲ್ಲಿ ಎಲ್ಲ ಸದಸ್ಯರು ಪಟ್ಟಿ ಮಾಡ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಪೂರ್ಣಗೊಳಿಸೋದ್ರ ಮೂಲಕ ನಾನು ಏನು 2.5 ವರ್ಷದಲ್ಲಿ ಅಪೂರ್ಣ ಆಗಿರ್ತಕ್ಕಂಥ ಎಲ್ಲ ಕೆಲಸಗಳನ್ನ ಪೂರ್ಣ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ. ಆ ದಿಕ್ಕಿನಲ್ಲಿ ಕೆಲಸ ಮಾಡೋದು ನನ್ನ ಮುಂದಿನ ಹೆಜ್ಜೆ. ಅದಕ್ಕೆ ಇವತ್ತು ನನಗೆ ಎಲ್ಲ ಪಂಚಾಯಿತಿ ಮೆಂಬರ್ಸ್ ಬಂದು ನನಗೆ ಶಕ್ತಿ ಕೊಟ್ಟಿದ್ದಾರೆ. ಮುಂದಿನ ಕೆಲಸವನ್ನು ಯಶಸ್ವಿಯಾಗಿ ಮಾಡ್ತೀನಿ. ಸರ್, ಯಾವ ಭಾಗದಲ್ಲಿ ಹೆಚ್ಚಿನ ಸದಸ್ಯರು ಇದ್ದಾರೆ? ಕೊಳ್ಳೇಗಾಲ, ಎಳಂದೂರು, ಸಂತೆ ಮರಳಿನಲ್ಲಿ ಒಂದು 3-4 ಪಂಚಾಯಿತಿಗಳು. ಮತ್ತು ವಿಶೇಷವಾಗಿ ಕೌಶಲ್ಯ ಅಟ್ಗುಳಿಪುರ ಪಂಚಾಯತಿಯಿಂದ ಗೆದ್ದಿದ್ದಾಳೆ. ಇವಳು ಇಡೀ ರಾಜ್ಯದಲ್ಲೇ ಅತ್ಯಂತ ಕಿರಿಯ ಸದಸ್ಯೆ. ಇವಳನ್ನ ಯಾಕೆ ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ ಅಂದರೆ, ಇವಳು BVS ಪ್ರಾಡಕ್ಟ್, ಭಾರತೀಯ ವಿದ್ಯಾರ್ಥಿ ಸಂಘದ ಒಬ್ಬ ಸದಸ್ಯೆಯಾಗಿ ಗೆದ್ದಿದ್ದಾಳೆ. ಅದೊಂಥರ ವಿಶೇಷ, ಇಡೀ ರಾಜ್ಯದಲ್ಲೇ ವಿಶೇಷ. ಇವಳ ರಾಜಕೀಯ ಜೀವನ ಇನ್ನೂ ಎತ್ತರಕ್ಕೆ ಹೋಗಲಿ, ಯಶಸ್ವಿಯಾಗಲಿ ಅಂತ ನಾನು ಹಾರೈಸ್ತೀನಿ.